ಏನಾಯ್ತು ನಿನ್ನ ಹೆಂಡತಿ ಹಂಗೆ ದುರುದುರ ಅಂತ ಹೋಗ್ತಿದ್ದಾಳೆ, ಗಂಡ ಹೆಂಡತಿ ಮಾತಿನ ಮಧ್ಯೆ ನನ್ನ ವಿಷಯ ಯಾಕೋ ಬಂತು? ಹಾಗೇನಿಲ್ಲಮ್ಮ, ಜಾಜಿ ಮದುವೆ ವಿಷಯ ಮಾತಾಡ್ತಾ ಇದ್ವಿ. ನೀವು ಜಾಜಿ ಮದುವೆ ವಿಷಯ ಮಾತಾಡ್ಕೊಳ್ತಿದ್ರೆ ಮಾತಾಡ್ಕೊಳ್ಳಿ, ಯಾರು ಬೇಡ ಅಂದರು ಅದ ನಿಮ್ಮಿಷ್ಟ. ಆದ್ರೆ ನಿಮ್ಮಿಬ್ಬರ ನಡುವೆ ನನ್ನ ವಿಷಯ ಯಾಕೆ ಬಂತು? ಇವಳಿಗಂತೂ ಬೆಳಗಾಗೆದ್ದು ನನ್ನ ಮೇಲೆ ಏನಾದರೂ ಅಂದೆ ಹೋದ್ರೆ ತಿಂದನ್ನ ಜೀರ್ಣ ಆಗಲ್ಲ. ಅಮ್ಮ ನಾನು, ನೀನ್ ಬಾಯಿ ಮುಚ್ಚೋ ಸಾಕು. ನೀನು ಹೆಂಡತಿ ಸೇರಿ ಇಟ್ಕೊಂಡು ಓಡಾಡಿ ಅಷ್ಟು ಸದ್ರ ಕೊಟ್ಟಿದ್ದಕ್ಕೇನೆ ಅವಳು ಇಷ್ಟೊಂದು ಹೆಚ್ಕೊಂಡಿರೋದು. ಹಾಗೇನಿಲ್ಲಮ್ಮ, ನೀನ್ ಯಾಕೆ ಒಂದು ಸಣ್ಣ ವಿಷಯನ ಅಷ್ಟು ದೊಡ್ಡದು ಮಾಡ್ತಿದ್ಯ? ಹೌದು ಹೌದು, ನಾನು ಆಡೋ ಮಾತು ಲೆಕ್ಕಕ್ಕಿದ್ರೆ ತಾನೇ ನಿಮ್ಗೆ, ನಾ ಹೇಳೋದೆಲ್ಲ ಸಣ್ಣ ವಿಷಯನೇ. ನಿಮ್ಮಮ್ಮ ಹೇಳಿದ್ರೆ ತಲೆ ಮೇಲೆ ಹೊತ್ಕೊಂಡು ಓಡಾಡ್ತೀರ. ನೋಡಿದ್ಯಾ ನೋಡಿದ್ಯಾ, ನಿನ್ನ ಹೆಂಡತಿಗೆ ತಾಯಿ ಮಗ ಚೆನ್ನಾಗಿರೋದನ್ನ ನೋಡಿ ಸಹಿಸ್ಕೊಳಕ್ ಆಗ್ತಿಲ್ಲ. ಇಲ್ಲಿಂದ ಗಂಟು ಬಿದ್ಲೋ ಈ ಹೊಟ್ಟೆ ಬುರ್ಕಿ. ನೋಡಲ್ಲಂತ, ಏನಾದ್ರೂ ಹೇಳದಿದ್ರೆ ನನಗೆ ನೇರವಾಗಿ ಹೇಳು. ಸುಮ್ ಸುಮ್ನೆ ನನ್ನ ಮಗನ ಮೇಲೆ ಕೆಂಡ ಕಾರದ್ರೆ ಸುಮ್ನೆ ಬಿಡೋದಿಲ್ಲ. ಅಲ್ಲಮ್ಮ, ಜಾಜಿ ಮದುವೆಗೆ ಏನ್ ಅವಸರ? ಇನ್ನೆರಡು ವರ್ಷ ಕಳೀಲಿ ಅಂತಿದ್ದೆ, ಅಷ್ಟಕ್ ಬೇಕಾ ಇಷ್ಟೆಲ್ಲ ರಂಪಾಟ? ನೋಡೆ, ಹುಳಿ ಮಾಡೋದಿಕ್ಕೆ ಕುಂಬಳಕಾಯಿ ಅಪ್ಪಣೆ ಏನ್ ಬೇಕಾಗಿಲ್ಲ. ಇಷ್ಟಕ್ಕೂ ಜಾಜಿ ಯಾರೇ? ನೀನ್ ಹೆತ್ತ ಮಗಳ? ನನ್ ಮೊಮ್ಮಗಳು ಸುಂದ್ರನೆ ಹೊರತು ಜಾಜಿ ಅಲ್ಲ. ಅವಳಿಗೆ ಈ ಮನೇಲಿ ಆ ಸ್ಥಾನ ಯಾವತ್ತೂ ಸಿಗೋದಿಲ್ಲ. ಜಾಜಿನ ಈ ಮನೆ ಕರ್ಕೊಂಡು ಬಂದಿದ್ದು ನಿಮ್ ಮಾವ. ಅವರೇನೆ ಅವಳು ಇಲ್ಲಿದ್ದೆ ಸಾಕು, ಮದುವೆ ಮಾಡಿ ಕಳಿಸ್ಕೊಡೋಣ ಅಂತ ಹೇಳ್ತಿದ್ರೆ ನಿಂದೇನೆ ಹೊಸ ತಕರಾರು? ನಿನಗಂತೂ ಮಡಿ ಇಲ್ಲ ಹುಡಿ ಇಲ್ಲ, ವರ್ಷಾನ್ಗಟ್ಲಿ ಯಾರೇನ್ ಬೇಕಾದ ಕರೆಸ್ಕೋತೀಯ, ಕೂರಿಸ್ಕೋತೀಯ, ಉಪಚಾರ ಮಾಡ್ತೀಯ. ನೋಡಿದ್ರ ನೋಡಿದ್ರ, ನಿಮ್ಮಮ್ಮ ಹೇಗ ಅಂತ ಇದಾರೆ? ನನ್ ತಂಗಿ ಬಾಣಂತನಕ್ ಬಂದಿರೋದಕ್ ತಾನೇ ಅವ್ರ ಕಂಡೋರ್ ಬಂದಿರೋದು ಅಂತ ಇರೋದು. ವಿಷಯ ಎಲ್ಲಿಂದ ಎಲ್ಲಿಗೋ ಹೋಗ್ತಾ ಇದೆ. ಅಮ್ಮ ಏನು ಹೇಳ್ತಾ ಇದಾರೆ ನೀನೇನೋ ಅರ್ಥ ಮಾಡ್ಕೋತಾ ಇದೀಯ, ಏನಾಗಿದೆ ನಿನ್ಗೆ? ಹಾ ಕೇಳು, ನೀನ್ ಹೆಂಡತಿನ ದಬಾಯಿಸ್ ಕೇಳು, ಇಲ್ಲಾಂದ್ರೆ ತಲೆ ಮೇಲೆ ಕೂತ್ಕೋತಾಳೆ. ಕಂಡೋರ್ ಉಪಚಾರ ಅಂತ ಇದಾರಲ್ಲ, ಏನಾದ್ರ ಅರ್ಥ? ನಿಮ್ಮಮ್ಮನ ಪರ ವಹಿಸ್ಕೊಂಡ್ ಮಾತಾಡ್ಬಿಡಿ, ನ್ಯಾಯವಾಗಿ ಮಾತಾಡಿ. ಹೌದೇ ಹೌದು ಕಣೆ, ನಾವೆಲ್ಲ ಅನ್ಯಾಯವಂತರು, ನೀನು ನಿನ್ ತವ್ರ ಮನೆಯವ್ರು ಮಾತ್ರ ನ್ಯಾಯವಂತರು. ನಾನ್ ಕಂಡಿಲ್ವೇ? ಅಮ್ಮ ನೀವ್ ಸುಮ್ ಸುಮ್ನೆ ನಮ್ ಮನೆಯವ್ರನ್ನ ಅನ್ಬೇಡಿ. ಮೊದ್ಲು ನನ್ನ ಅನ್ನೋದು, ಆಮೇಲೆ ನನ್ ತವ್ರನ್ನ ಬಾಯಿಗೆ ಬಂದಾಗ ಅನ್ನೋದು. ಅಮ್ಮ ನೀನು ಸುಮ್ನೆನೆ ಇರಲ್ವಲ್ಲಮ್ಮ, ನಾವು ಗಂಡ ಹೆಂಡತಿರು ಏನಾರ ಕಿತ್ತಾಡ್ಕೋತೀವಿ ಮಾತಾಡ್ಕೋತೀವಿ, ನೀನ್ ಯಾಕೆ ಮಧ್ಯ ಮೂಗ್ ತೋರಿಸೋದು? ಹೌದು ಕಣೋ, ನಿನ್ಗೆ ನಿನ್ ಹೆಂಡತಿ ಮಾತೇ ಹೆಚ್ಚು, ತಾಯಿ ಮಾತು ಅಂದ್ರೆ ಕಾಲ್ ಕಸಕ್ಕಿಂತ ಕಡೆ. ನೀನಾದ್ರೂ ಒಬ್ಬ ನನ್ ಪಾಲಿಗಿದ್ದಾನೆ ಅನ್ಕೊಂಡಿದ್ದೆ, ಆದ್ರೆ ತೋರ್ಸ್ಬಿಟ್ಟಿಯಲ್ಲ ನಿನ್ ಬುದ್ಧಿನ. ಗಂಡ ಆದೋನು ತನ್ನ ಉಡ್ದಾರ ತಗೊಂಡು ಹೆಂಡತಿ ಕೈಲಿ ಕೊಟ್ರೆ ಗಂಡ ಹೆತ್ತವ್ರ ಹಣೆ ಬರನೇ ಇಷ್ಟು. ಅಮ್ಮನವರು ಶ್ರೀಚಕ್ರದ ಸ್ವರೂಪವನ್ನೇ ಬದಲಾಯಿಸಿ ಮಾನವ ಅವತಾರ ತಾಳೋ ಹಾಗೆ ಮಾಡಿದ್ದಾಳೆ. ಅದು ಮಗುವಾಗಿ ಬಂದ್ರೆ ನಮ್ಮ ಸಾಧನೆ ಕತೆ ಏನು? ಅದನ್ನ ಇಟ್ಕೊಂಡು ನೀನಾದ್ರೂ ಏನು ಉಪಾಸನೆ ಮಾಡ್ತೀಯ? ನಾನಾದ್ರೂ ಏನು ಮಂತ್ರ ತಂತ್ರಗಳನ್ನು ಮಾಡಲಿ, ಯಾವ ಪ್ರಯೋಗವನ್ನು ಮಾಡಲಿ? ಇಲ್ಲೇ ಇರೋದು ಕಾಲವೃದ್ಧ ಸಿದ್ದೇಶ್ವರ ಕಡಿಕೆ. ಅಮ್ಮನವ್ರು ಸೇರು ಅಂದ್ರೆ ನಾವು ಸವಾ ಸೇರು ಅಂತ ಸಾಬೀತು ಮಾಡೋ ಕಾಲ ಬಂದಿದೆ. ಶ್ರೀಚಕ್ರ ಅಂತ ಅಂದ್ರೆ ಉಪಾಸನೆ ಮಾಡಬೇಕು, ಆದ್ರೆ ಮನುಷ್ಯ ರೂಪದ ಶ್ರೀಚಕ್ರಕ್ಕೆ ಉಪಾಸನೆ ಅಗತ್ಯ ಇಲ್ಲ. ಮನುಷ್ಯನ ಹೇಗೆ ಬೇಕಾದರೂ ಪಳಗಿಸ್ಕೋಬಹುದು. ನಾನು ನೀನು ಸಂವಹನೆ ನಡೆಸೋ ಹಾಗೆ ಶ್ರೀಚಕ್ರದ ಜೊತೆ ನಾವು ಸಂವಹನೆ ನಡೆಸಬಹುದು. ಅಂದ್ರೆ ಮನುಷ್ಯ ರೂಪದ ಶ್ರೀಚಕ್ರದಿಂದ ಹೆಚ್ಚು ಉಪಯೋಗ ಅಂತೀಯ ವಿರೂಪಾಕ್ಷ? ಅದರಲ್ಲಿ ಸಂಶಯನೇ ಬೇಡಾಕ್ಲಿಕ್ಕೆ. ಇಷ್ಟು ದಿವಸ ಶ್ರೀಚಕ್ರ ವಿಗ್ರಹದ ಕೆಳಗಡೆ ಪೆಟ್ಟಿಗೆ ಒಳಗಡೆ ಔತ್ಕೊಂಡು ಓಡಾಡ್ತಾ ಇತ್ತು, ಇನ್ನು ಮುಂದೆ ನಮ್ಮ ಕಣ್ಣು ಮುಂದೆನೆ ಓಡಾಡುತ್ತೆ. ಬಾ ಅಂದ್ರೆ ಬರುತ್ತೆ, ಹೋಗು ಅಂದ್ರೆ ಹೋಗುತ್ತೆ, ತಿನ್ನು ಅಂದ್ರೆ ತಿನ್ನುತ್ತೆ, ಮಾತಾಡಿಸಿದ್ರೆ ಮಾತಾಡುತ್ತೆ. ಇನ್ನು ನಮ್ಮ ಕೆಲಸ ಬಹಳ ಸುಲಭ. ಈ ಮನುಷ್ಯ ರೂಪದ ಶ್ರೀಚಕ್ರದಿಂದ ನಮ್ಮ ಕೆಲಸ ಏನು ಬೇಕಾದ್ರೂ ಮಾಡ್ಕೋಬಹುದು. ಅಂದ್ರೆ
ಸರ್ವಾಧಿಕಾರತ್ವವನ್ನು ಪಡ್ಕೊಂಡ ಹಾಗೆ. ಇದೇನಿದು ಈ ಶಾಸ್ತ್ರಿಗಳು? ಆ ಸಾಕ್ಷಾತ್ ಭಗವತಿ ಸ್ವರೂಪಳಾದ ಶ್ರೀಚಕ್ರದ ರೂಪದಲ್ಲಿ ಮನುಷ್ಯ ಜನ್ಮ ತಾಳಿ ಜಾಜಿಯ ಗರ್ಭಸಂಜಾತವಾಗಿ ಬರುತ್ತೆ ಅನ್ನೋ ಸಂತೋಷ ಸುದ್ದಿ ಕೊಟ್ಟರು. ಇದರ ಜೊತೆ ಜೊತೆನೆ ಆ ಮಗು ಇವ್ರ ಮನೆಯಲ್ಲೇ ಓಡಾಡುತ್ತೆ ಅಂತ ಬೇರೆ ಹೇಳಿದರು. ಇದು ಹೇಗೆ ಸಾಧ್ಯ? ಆ ಜಾಜಿ ಮಗು ಈ ಶಾಸ್ತ್ರಗಳ ಮನೆಯಲ್ಲಿ ನಡೆದಾಡೋದಕ್ಕೆ ಹೇಗೆ ಸಾಧ್ಯ? ಇದೊಂದು ಈ ಮಂದ ಬುದ್ಧಿಗೆ ಹೊಳಿತಿದ್ರೆ ಇದರಲ್ಲಿ ಏನೋ ದುರಾಲೋಚನೆ ಇದೆ ಈ ಶಾಸ್ತ್ರಗಳದ್ದು. ಆದ್ರೆ ಒಂದು ಸಂದೇಹ ವಿರೂಪಾಕ್ಷ, ಆ ಮಗು ನಮ್ಮ ಮಾತು ಯಾಕೆ ಕೇಳಬೇಕು? ಆ ಮಗುವಿಗೆ ನಾವು ತಂದೆನ ತಾಯಿನ ಮಾವಂದ್ರ. ಆ ಮಗು ನಮ್ಮ ಮಾತು ಯಾಕೆ ಕೇಳುತ್ತೆ? ಅಪ್ಪ ಅಮ್ಮ ಆಗೋದಕ್ಕೆ ಸಾಧ್ಯ ಇಲ್ಲ, ಆದರೆ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ತಾತಂದ್ರ ಆಗ್ಬೋದಲ್ಲ. ತಾತಂದಿರ ನಿನ್ನ ಕ್ಷುದ್ರ ದೇವತೆ ಹೇಳಿದಾಗೆ ಇನ್ನು 10 ತಿಂಗಳಲ್ಲಿ ಜಾಜಿ ಗರ್ಭ ತೋರಿತಾರೆ, ಶ್ರೀಚಕ್ರ ಮಗುವಾಗಿ ಜನ್ಮ ತಾಳುತ್ತೆ. ಆದರೆ ಇನ್ನು 1 ತಿಂಗಳಲ್ಲಿ ಜಾಜಿಗೆ ಮದುವೆ ಆಗಬೇಕು, ಗರ್ಭ ಧರಿಸ್ಬೇಕು. ಗರ್ಭ ಧರಿಸ್ಬೇಕಂದ್ರೆ ಅವಳು ಮದುವೆ ಆಗಬೇಕು. ಯಾರು ಅವಳನ್ನು ಮದುವೆ ಆಗೋದು? ಅಲ್ಲೇ ಇರೋದು ಈ ವಿರೂಪಾಕ್ಷ ಶಾಸ್ತ್ರೀಯ ಜಾಣ್ಮೆ ಖಡ್ಕಿ. ಅಮ್ಮನವರು ಯಾರ ಜೊತೆ ಮದುವೆ ಆಗಬೇಕು ಅಂತ ತಿಳಿಸಿಲ್ಲ, ಅದನ್ನು ನಾನು ತಿಳಿಸ್ತೀನಿ. ಅಂದರೆ ತುಂಬ ಸರಳ ಕಡ್ಕಿ. ಜಾಜಿ ಗರ್ಭವತಿ ಆಗೋದಕ್ಕೆ ಒಬ್ಬ ಗಂಡ ಬೇಕು. ಆ ಗಂಡ ನಮ್ಮವನೇ ಯಾಕೆ ಆಗಿರಬಾರ್ದು? ಆ ಮಗು ನಮ್ಮನೇಲೇ ಯಾಕೆ ಹುಟ್ಟಬಾರ್ದು? ಅದಕ್ಕೆ ನಾನೊಂದು ಯೋಜನೆಯನ್ನು ಹಾಕ್ಬಿಡಿ. ನನ್ನ ಮಗ ಚಂದ್ರಧರನ ಬಗ್ಗೆ ನಿನಗೆ ಗೊತ್ತಿದೆ ಅಲ್ಲ? ವೇದ ಕಲ್ತಿದ್ದಾನೆ, ವಾಮಾಚಾರನೂ ಕಲ್ತಿದ್ದಾನೆ, 4 ವರ್ಷಗಳ ಕಾಲ ಫೌಜ್ನಲ್ಲೂ ಕೆಲಸ ಮಾಡಿದ್ದಾನೆ. ಈಗ ಅದನ್ನೆಲ್ಲ ಬಿಟ್ಟು ಲೌಕಿಕ ಸಾಧನೆಗಳನ್ನು ಮಾಡ್ತಾ ಇದ್ದಾನೆ. ಅವನ್ನು ಕರೆಸ್ತೀನಿ. ಏನಾದ್ರೂ ಮಾಡೋಣ. ನೀನಿಲ್ಲ ಅಂದ್ರೆ ನಾನ್ ಬದುಕಲ್ಲ ಕಣೆ, ಸತ್ತೋಗ್ಬಿಡ್ತೀನಷ್ಟೇ.